ನಮಗೂ ರೈತರ ಬಗ್ಗೆ ಕಳಕಳಿ ಇದ್ದಾರ. ನಾವನು ಅಯ್ ಮೊನ್ನೆ ನಾವು ಹೇಳಿದ್ವು ಏನಂತಂದ್ರೆ, ಇದನ್ನ 500 ಮೀಟರ್ ವರೆಗೂ ಫ್ರೀ ಕೊಡ್ತೀವಿ ಅಂತ ಹೇಳಿವಿ. ಮೊದಲಿದ್ದಂಗ ಅಂತಲ್ಲ, ಮೊದಲಿದ್ದಂಗ ಅಲ್ಲ, ಅದು ಮೊದಲಿದ್ದಂಗಿಂತ ಬಹಳ ಚೆನ್ನಾಗಿ ಮಾಡ್ತಾ ಇದೀವಿ ನಾವು. 500 ಮೀಟರ್ ಕರೆಂಟು ಕಂಬ ಎಲ್ಲ ಫ್ರೀ ಕೊಡ್ತೀವಿ. 500 ಮೀಟರ್ ಆದ್ಮೇಲೆ ಈ ಸಲ 276 ನಮ್ಮ ಜಿಲ್ಲೆ ಒಳಗೆ ಅದಾವ. ಅದ್ರ ನಾಲ್ಕೇ ನಾಲ್ಕು ದೂರ ಇದ್ವು ಅದಾವ. 273 ಅಕ್ರಮದ ಸಕ್ರಮ ಮಾಡ್ತೀವಿ, ಎಲ್ಲವೂ ಮಾಡ್ತೀವಿ. ಇದು ಸುಮ್ಮ ಮೊದಲು ಏನಿದ್ದಿದ್ರು, ಮೊದಲಿದ್ದಿದ್ದು ಏನು ಮಾಡ್ತಿದ್ರು, ಅಕ್ರಮ ಸಕ್ರಮ ಮಾಡ್ತಿದ್ರು. ದೂರದಿಂದ ತೊಗೊಂಡೋಗಿದ್ದನ್ನು RR ನಂಬರ್ ಕೊಟ್ಟು ಅದಾದಮೇಲೆ ಅಕ್ರಮ ಸಕ್ರಮ ಮಾಡ್ತಿದ್ರು. ರೈತರಿಂದ ದುಡ್ಡು ಕಟ್ಸಿದ್ದಿದ್ರು, 10,000 15,000 5,000 ಮೊದಲು. ಅದಾದ್ಮೇಲೆ RR ನಂಬರ್ ಕೊಡ್ತಿದ್ರು. ಈಗ ನಾವು ಅದನ್ನು ಕಟ್ಟೋದು ಬೇಕಾಗಿಲ್ಲ, 10,000 5,000 ಕಟ್ಟೋದು ಬೇಕಾಗಿಲ್ಲ. ಅವರು ನಾವು ಫ್ರೀನ ಮಾಡ್ತೀವಿ, 500 ಮೀಟರ್ವರೆಗೆ ಇರೋಂಥದ್ದನ್ನು ಫ್ರೀಯಾಗೆ ಮಾಡ್ತೀವಿ. ಕಂಬ ಫ್ರೀ ಕೊಡ್ತೀವಿ, ಇದು ಏನು ವೈರ್ ಫ್ರೀ ಕೊಡ್ತೀವಿ, ಟಿ ಸಿ ಫ್ರೀ ಕೊಡ್ತೀವಿ. ಅಲ್ಲ ಸರ್, ಸರ್ಕಾರದ ಆದೇಶ ಆಗಿದೆ. 500 ಮೀಟರ್ವರೆಗೆ ಆರ್ಡರ್ ಇದೆ ನೋಡಿ. ಅವ್ರು ಏನ್ ಹೇಳಕತ್ತಾರೆ ಗೊತ್ತಾ, ದೂರ ಇದ್ದಿದ್ದು 1 ಕಿಲೋಮೀಟರ್ ಇದ್ದಿದ್ದು 2 ಸಾವಿರ ಸೆಲ್ಫ್ ಇನ್ವಿಟೇಷನ್ ಮಾಡ್ಕೊಂಡ ಅವ್ರ ಅವಶ್ಯಕತೆ ಇಲ್ಲ. ನಾವು ಅವ್ರನ್ನ ಎಲ್ಲಾರು ಸೋಲಾರ್ ತೊಗೊಂಡ್ಬರ್ತೀವಿ, ಅವ್ರನ್ನೆಲ್ಲಾರು ಸೋಲಾರ್ ಸೋಲಾರ್ ತರತ. ನನ್ನ ಹತ್ರ ಐತಿ ಆರ್ಡರ್ ಕಾಪಿ, ಅದು ಸಣ್ಣದೊಂದು ನಂಬರ್ 10. ಈಗ ಸೋಲಾರ್ ಇಂಪ್ಲಿಮೆಂಟೇಶನ್ ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ ನಿಮ್ಗೆ. ಸೋಲಾರ್ದು 80% ಸಬ್ಸಿಡಿ ಕೊಡ್ತಾ ಇದೀವಿ, 80% ಏನ್ರಿ ಸರ್ ಪಂಪ್ ಸೆಟ್ ಕಾಸ್ಟ್? ನನಗೆ ಅದ್ರ ಬಗ್ಗೆ ನಾನು ಸೋಲಾರ್ ನನಗೆ ಅದ್ರ ಮಾಹಿತಿ ತಗೋತೀನಿ. ಬಟ್ ಈಗ ನಾನು ಅಂತೀನಿ ರೈತರಿಗೆ ಸೋಲಾರು, ನನಗೆ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಹೇಳ್ತೀನಿ. ಆದ್ರೆ 30% ಕೇಂದ್ರ ಸರ್ಕಾರದ್ದು, 50% ರಾಜ್ಯ ಸರ್ಕಾರದ್ದು. 80% ಸಬ್ಸಿಡಿ ಫ್ರೀ ಕೊಡ್ತೀವಿ ಅವ್ರಿಗೆ. ಇನ್ನ ಅದ್ರಕ್ಕಿಂತ ಒಳ್ಳೇದು ಯಾವ್ದು ಬೇಕು? ಈಗ ನಾನು ಹೇಳ್ತೀನಿ ನಿಮ್ಗೆ, 500 ಮೀಟರ್ ಇದ್ರಂದ್ರೆ ನೀವು ಕರೆಂಟಿಗೆ ಹೋಗ್ರಿ, 500 ಮೀಟರ್ ಮೇಲೆ ಜಾಸ್ತಿ ಇದ್ರೆ ನೀವು ಸೋಲಾರ್ಗೆ ಹೋಗಿ. ಸೋಲಾರ್ ಕೊಡ್ತೀವಿ ಅದಕ್ಕೆ 5 ಲಕ್ಷ ರೂಪಾಯಿ. ನಿಮ್ಗೆ 1 ಲಕ್ಷ ಕೊಟ್ಟನಂತಂದ್ರೆ 4 ಲಕ್ಷ ಸಬ್ಸಿಡಿ ಕೊಡ್ತೀವಿ.